ನೆನಪಿನಲ್ಲಿ ಆಡಬೇಕಾದ್ರೆ ಒಂದು ಮಾತನ್ನು ಭಾಳ ಚಂದ ಹೇಳ್ತಾರೆ ಕರ್ತನು ಮಾತ್ರ ಮಸಿ ಅಂಟಿಸಿಕೊಳ್ಳುತ್ತಾನೆ ಕ್ರಿಯೆಗೆ ಮಸಿ ಹತ್ತುವುದಿಲ್ಲ ಅಂತ ಯಾವುದೇ ಕೆಲಸ ನಾವು ಮಾಡಲಿ ಕ್ರಿಯೆಯಿಂದ ಮಸಿ ಹತ್ತೋದಿಲ್ಲ ನಾನು ಮಾಡಿದ್ದು ಅಂದಾಗ ಅಂಟ್ಕೊಳ್ಳುತ್ತೆ ಅದನ್ನು ಕರ್ತೃ ನಾನು ಆಗೋದು ಬೇಡ ಈಶಾವಾಶ ಹೇಳ್ತದೆ ನಟನೆ ಮಾಡ್ತೀಯಾ ಅಂತ ತಿಳ್ಕೊ ಕರ್ತೃ ನೀನಲ್ಲ ನಿನ್ನ ಕಡೆಯಿಂದ ಏನೂ ಮಾಡೋಕ್ಕಾಗಲ್ಲ ಮಾಡೋದೆಲ್ಲ ಅವನೇ ಯಾಕಂದರೆ ನೀ ಜಗತ್ತಿಗೆ ಬರೋದಕ್ಕಿಂತ ಮೊದಲು ಜಗತ್ತು ಇತ್ತು ನೀನಿದ್ದಾಗೂ ಇದೆ ನೀನು ಹೋದ ಮ್ಯಾಲೂ ಜಗತ್ತಿರುತ್ತೆ ನಶ್ವರದ ನಕ್ಷತ್ರ ಅನ್ಬೇಕಾದ್ರೆ ನಶ್ವರವಾದಂಥ ನಾವೆಲ್ಲಿ ಆದರೆ ಜಗತ್ತು ಜಗತ್ತಿರ್ತದೆ ನಾವು ಕೆಲವು ಒದ್ದಾಡ್ತೀವಿ ಹಿಂಗಾದ್ರೆ ಏನು ಗತಿ ಅಂತೀವಿ ಏನೇನೂ ಗತಿ ಇಲ್ಲ ನಾಳೆ ಹಂಗೆ ಇರ್ತದೆ ಜಗತ್ತು ಹಂಗೆ ಇರ್ತದೆ ಏನೂ ಬದಲಾಯಿಸೋದಿಲ್ಲ ನಮಗೆ ಆತಂಕ ನಮಗೆ ಗಾಬರಿ ಏನಾಗ್ಬಿಡ್ತದೋ ನಾನು ಹೋಗದೆ ಹೋದರೆ ಏನಾಗ್ತದೆ ಏನೇನೂ ಆಗಲ್ಲ ಅದರಿಂದ ಅದನ್ನು ತಿಳ್ಕೊ ಕರ್ತರು ನೀನು ಅಲ್ಲ ಅಂತ ತಿಳ್ಕೊಂಡಾಗ ಮಾತ್ರ ನಿನಗೆ ಭಾರ ಆಗೋದಿಲ್ಲ ಒಂದು ಮಾತನ್ನು ಚೆಂದ ಬರೀತಾರೆ ನಮಗೆ ನೀ ಭಾರ ಹೊರಬೇಡಪ್ಪ ನಿನ್ನ ಭಾರ ಅವನಿಗೆ ಕೊಡು ಹೊತ್ಕೋತಾನೋ ಅವನು ಅವನಿದ್ದಾನೆ ಆದರೆ ಪೂರ್ತಿ ಸರ್ವಾರ್ಪಣ ಭಾವದಿಂದ ಕೊಟ್ಟರೆ ಮಾತ್ರ ಹೊತ್ಕೋತಾನೆ ಹೊತ್ಕೊಳ್ಳಲ್ಲ ಅವನು ನಾವೆಲ್ಲ ಸ್ವಲ್ಪ ಕಷ್ಟ ನಮಗದು ಭಗವಂತನ ಕೊಡೋಕೆ ರೆಡಿ ಇದ್ದೀವಿ ನಾವು ನಮಗೆ ಡೌಟ್ ಬರುತ್ತೆ ಅವನಿದ್ದಾನೋ ಇಲ್ಲೋ ಇದ್ರೆ ಬೀಸಿ ಇದ್ದರೆ ಹಿಡ್ಕೊಳ್ಳೋದೆ ಹೋದರೆ ನಾವು ಡೌಟ್ ಮಾಡ್ಕೊತೀವಿ ಆ ಡೌಟ್ ಬಂದಾಗ ಹಿಡ್ಕೊಳ್ಳೋಲ್ಲ ಅವನು ಒಂದು ಭಾಳ ಚಂದದ ಮಾತಿದೆ ಒಬ್ಬ ದಾಸರು ಹೋಗ್ತಿದ್ರಂತೆ ಸಮುದ್ರ ಸಮುದ್ರದಂಡೆ ಮೇಲೆ ನದಿ ದಂಡೆ ಮೇಲೆ ಹಾಡಿಕೊಂಡು ವರ್ಜರಾಗೆ ಹೋಗ್ತಾ ಇದ್ದಾರೆ ಅಲ್ಲಿ ಅಗಸರು ಬಟ್ಟೆ ಒಗೆದು ಒಣಾಕಿದ್ದಾರೆ ನದಿ ದಂಡೆ ಗುಂಟ ಒಣಾಕಿದ್ದಾರೆ ಇವರು ಮೈ ಮೇಲೆ ಎಚ್ಚರ ಹಾಡ್ಕೊಂಡು ಹಾಡಿಕೊಂಡು ಅಂತ ತುಳ್ಕೊಂಡು ಹೋಗ್ತಾಯಿದ್ರು ಅಂತ ಅವ್ರು ಬೈದ್ರ ಅಗಸ್ರು ಏಯ್ ಎಲ್ಲಿ ಹೋಗ್ತಾ ನೋಡೋಲ್ಲ ಕಾಲಲ್ಲಿ ಇದಕ್ಕಾಗದು ಹೊಲಸಾಕ್ತಾಯಿದೆ ಬೆಡ್ ಬೆಡ್ಶೀಟಲ್ಲಿ ಹೊಲಸಾಗ್ತಿದೆ ಅಂತ ಬಂದರು ಇವ್ರು ನೋಡ್ತಾ ಇಲ್ಲ ಕಡಿಕಿ ಇವರು ಅಟೆನ್ಷನ್ ತೊಗೋಬೇಕು ಅಂತ ಅವ್ರು ಕಲ್ಲು ಬಿಸಾಕೋಕೆ ಶುರು ಮಾಡಿದರು ಏಯ್ ಕಾಣಿಸಲ್ಲವ ಕಣ್ಣಿನಿಗೆ ಅಂತ ಕಲ್ಲು ಕಲ್ಲಿಸೋಕೆ ಶುರು ಮಾಡಿದರು ಇವ್ರಿಗೆ ಗಾಬರಿಯಾಗಿಬಿಡ್ತು ಎಲ್ಲೆಲ್ಲದ ಕಲ್ಲು ಬಂದು ಬೀಳ್ತಾ ಇದ್ದಾವಲ್ಲ ಅಂತ ತಕ್ಷಣ ತಂಬೂರಿ ಬಿಟ್ಟರು ಭಗವಂತ ಕಾಪಾಡೋತ ಅಂದರು ಭಗವಂತ ಬಂದ್ಬಿಟ್ಟ ಕಾಪಾಡಬೇಕಲ್ಲ ದಾಸರನ್ನ ಕಾಪಾಡಬೇಕು ಅಂತ ಬಂದಂತೆ ಇವು ದಾಸರೇನು ಮಾಡಿದ್ರು ಭಗವಂತ ಬರೋದು ಲೇಟ್ ಆದರೆ ಏನು ಮಾಡೋದು ಅಂತ ಹೇಳಿ ಕಲ್ಲು ಬಿದ್ದಿತ್ತಲ್ಲ ಒಗೆದ್ದದ್ದು ಅವನೇ ತೊಗೊಂಡು ತಿರಿ ಒಗೆ ಶುರು ಮಾಡಿದ್ರಂತೆ ಭಗವಂತ ಮ್ಯಾಲೆ ಹೋಗ್ಬಿಟ್ಟಂತೆ ನಾರದಾಗ ಕೇಳಿದ್ನಂತೆ ಅಲ್ಲಪ್ಪ ನೀವು ಓದಿದ್ದೇ ಅವನು ಉಳಿಸೋದಕ್ಕೆ ವಾಪಸ್ಸು ಬಂದುಬಿಟ್ಟೆ ಅಲ್ಲ ಅಂತ ಆಗ ಹೇಳಿದಂತೆ ಭಗವಂತ ಮತ್ತು ಅವನೇ ಕಲ್ ತೊಗೊಂಡು ನನಗೇನು ಕೆಲಸ ನಾನು ರಕ್ಷಣೆ ಮಾಡೋಕೆ ಅಂತ ಹೋಗಿದ್ದೆ ಅವ್ನು ತಾನೇ ಮಾಡ್ಕೋತೀನಿ ಅಂತಿದ್ದಾಗ ಆ ಮಾಡ್ಕೊಳ್ಳಿ ನನ್ನ ಕೆಲಸ ಇಲ್ಲ ಅಂತ ಅಂದರೆ ಪೂರ್ತಿ ಹೋದರೆ ಆಗ್ತದೆ ನಮಗೆ ಅಹಂಕಾರ ಅಡ್ಡ ಬರ್ತದೆ ನಾನು ಮಾಡೋಕ್ಕೆ ಬರೋಲ್ಲ ಅನ್ನೋದು ಅಡ್ಡ ಬರ್ತದೆ ಅದಕ್ಕೊಂದು ಚಂದ ಹೇಳ್ತಾರೆ ಅಹಂಕಾರ ಅನ್ನೋದು ಒಂದು ಬಂಡೆನೇ ಎದೆ ಮೇಲೆ ದೊಡ್ಡ ಬಂಡೆ ಕೂತ್ಕೊಂಡಿದೆ ಆ ಬಂಡೆ ದೊಡ್ಡದಾದಷ್ಟು ನೀವೇ ಸತ್ತು ಹೋಗ್ತೀರಿ ಕೆಳಗೆ ಸಿಕ್ಕೊಂಡು ಅಂತ ಎದೆ ಮೇಲೆ ಹೊತ್ಕೊಂಡಂಥ ಬಂಡೆ ಕಲ್ಲು ದೊಡ್ಡದಾದಷ್ಟು ಅಹಂಕಾರ ದೊಡ್ಡದಾದಾಗ ಅದಕ್ಕೆ ನಾನೇ ಸಿಕ್ಕಿ ಒದ್ದಾಡ್ತೇನೆ ಅದು ಬಂಡೆ ಹೊರೋದು ಬೇಡ ಯಾರು ಹೇಳ್ತಿದ್ರಂತೆ ಟ್ರೈನಲ್ಲಿ ಹೋಗ್ತಿದ್ದ ಮನುಷ್ಯ ರೈತ ಒಬ್ಬನು ಟಿ ಸಿ ಬಂದು ಕೇಳಿದಾಗ ನೋಡ್ತಾನೆ ಅವನು ತಲೆ ಮೇಲೆ ದೊಡ್ಡ ಭಾರ ಹೊಂಬತ್ತಿದ್ದಾನೆ ರೈತ ತಲೆ ಮ್ಯಾಲ ಗಂಟು ಹೊಂಬತ್ತಿದ್ದಾನೆ ಅಂದಂತೆ ಪಾಪ ಟ್ರೈನಿಗೆ ಭಾರ ಆಗಬಾರ್ದಲ್ಲ ನಾನೇ ಹೊತ್ಕೊಂಡಿದ್ದೀನಿ ಅಂತ ಅಂದಂತೆ ಟ್ರೈನ್ ಇವಂದು ಅದು ಎರಡು ಭಾರ ಅದೇ ಇಲ್ಲಿ ಇಲ್ಲಿಟ್ಟರು ಅಷ್ಟೇ ಅಲ್ಲಿಟ್ಟರು ಅಷ್ಟೇ ಅವನಿಗೆ ಅವನಿಗೆ ಸಮಾಧಾನ ನಾನು ಹೊತ್ಕೊಂಡಿದ್ದೀನಲ್ಲ ಟ್ರೈನಿಗೆ ಕಮ್ಮಿ ಆಗಿದೆ ಅಂತ ನಾವು ಮಾಡೋದು ಹಾಗೇನೆ ನಾನು ಮಾಡಿಬಿಡ್ತೀನಿ ಕೆಲಸ ಇದನ್ನು ಅಂತಂದಾಗ ಆ ಭಾರ ಹೊತ್ಕೋಬೇಡಿ ಹೊರೋ ಬಂಡೆ ಆಗ್ತದೆ ಒಂದು ಸಲ ಕೆಲವೊಂದು ಸಲ ಅನಿಸುತ್ತೆ ನಮಗೆ ಭಾರ ಹೊರ್ತೀವಿ ಅಂತ ಅನಿಸುತ್ತಲ್ಲ ಕೆಲವೊಂದು ಸಲ ನಮ್ಗೆ ಗೊತ್ತಿಲ್ದಂಗೆ ಭಾರನೂ ಕಮ್ಮಿ ಆಗಿಬಿಡುತ್ತೆ ವಿಚಿತ್ರ ಪ್ರಸಂಗ ಅದು ನಾನು ಇನ್ನೇ ಎಲ್ಲ ಓದಿದ್ದೆ ನಿಮ್ಗೆ ಹೇಳಬೇಕು ಅನ್ನಿಸ್ತು ಹೇಗೆ ನಮ್ಗೆ ಗೊತ್ತಿಲ್ಲದಂಗೆ ಆಗಿಬಿಡ್ತದೆ ಅಂತ ರಿಸೆಷನ್ ಬಗ್ಗೆ ಒಬ್ರು ಬರೆದಿದ್ದಾರೆ ಈ ಆರ್ಥಿಕ ಹಿಂಜರಿಕೆ ಬಂತಲ್ಲ ಎಲ್ಲ ಕಡೆ ಏನು ವ್ಯಾಪಾರ ಬಿಡ್ತು ಹಿಂಜರಿಕೆ ಆಗಿಬಿಡ್ತು ಅಂತ ಹಿಮಾಲಯದಲ್ಲಿ ಒಂದು ಸಣ್ಣ ಹಳ್ಳಿ ಹಳ್ಳಿಗೆ ಜನ ಬರೋರು ಬೇರೆ ದೇಶದವ್ರು ಬರೋರು ಹಿಮಾಲಯ ನೋಡೋಕ್ಕೆ ಬರಬೇಕು ಒಂದು ಮೂರು ನಾಲ್ಕು ಹೋಟೆಲ್ ಇತ್ತಲ್ಲಿ ಅಲ್ಲೇ ಇಳ್ಕೋಬೇಕು ಒಂದು ವಾರ ಗಟ್ಟಲೆ ಪ್ರವಾಸ ಬರೋರು ಅದರಿಂದ ನಡಿಬೇಕು ಪ್ರವಾಸಿಗಳಿಂದಾನೇ ನಡಿಬೇಕು ಆ ಊರು ಈ ರೆಸೆಷನ್ ಶುರು ಆದಮೇಲೆ ಯಾರೂ ಬರಲಿಲ್ಲಂತೆ ಪ್ರವಾಸಿಗಳು ಅವ್ರು ಭಾಳ ಕಷ್ಟ ಬಿಡ್ತು ಸಾಲ ಮಾಡಿ ಕಂಡಾಪಟ್ಟಿ ಸಾಲ ಮಾಡಿ ಕೊಟೆಲ್ನವ್ರು ಸಾಲ ಮಾಡಿದ್ದಾರೆ ಎಲ್ಲರೂ ಸಾಲ ಮಾಡಿದ್ದಾರೆ ಸಾಲದಲ್ಲಿ ಮುಳುಗಿ ಹೋಗಿದ್ದಾರೆ ತೀರಿಸೋದು ಹೇಗೆ ಅಂತ ಗೊತ್ತಿಲ್ಲ ಒಂದು ದಿವಸ ಹೋಟೆಲಿಗೆ ಭಾರಿ ಶ್ರೀಮಂತರಂಗ್ ಕಾಣಿಸುವಂಥ ಒಬ್ಬ ಬಂದ ಪ್ರವಾಸಿ ಬಂದ ವಿದೇಶಿ ಪರದೇಶಿಯವನು ಬಂದ ರೂಮ್ ಚೆನ್ನಾಗಿದೆ ಏನ್ರಿ ನಿಮ್ಮಲ್ಲಿ ಅಂತ ಕೇಳಿದ ಇವನಿಗೆ ಅವನು ದೇವ್ರಿಗೆ ಕಂಡಂಗೆ ಆಗ್ಬಿಡ್ತು ಯಾರು ಬಂದಿಲ್ಲಲ್ಲ ಗಿರಾಕಿಗಳು ಹೋದ ಸ್ವಾಮಿ ನಮ್ಮಲ್ಲಿರೋಷ್ಟು ಒಳ್ಳೆ ಹೋಟೆಲ್ ಎಲ್ಲೂ ಇಲ್ಲ ಇಂಥ ಹೋಟೆಲ್ ರೂಮ್ ಎಲ್ಲೂ ಸಿಗಲ್ಲ ನಿಮಗೆ ಅವನೇನು ಮಾಡಿದೆ ಪರದೇಶಿ ತನ್ನ ಜೇಬಿನಿಂದ ಐದು ಸಾವಿರ ರೂಪಾಯಿ ಕಟ್ಟು ತೆಗ್ದ ನೋಟು ಟೇಬಲ್ ಮೇಲೆ ಇಟ್ಟ ಇಟ್ಕೊಳ್ಳಿ ಇದನ್ನ ನೋಡ್ಕೊಂಬರ್ತೀನಿ ನಿಮ್ಮ ಹೋಟೆಲ್ ಚೆನ್ನಾಗಿದೆ ಅಂದರೆ ನಾನು ವಾರ ಇರ್ತೀನಿ ಇಲ್ಲಿ ವಾರ ಇರ್ತೀನಿ ಹಾಗೆ ನೋಡ್ಕೊಂಬ ತನ್ನ ಶಿಷ್ಯನ್ ಕರೆದ ಏ ಸಾಹೇಬ್ರಿಗೆ ಒಳ್ಳೆ ರೂಮ್ ತೋರಿಸ್ಕೊಂಬರೋ ಅಂತ ಕರೆಸ್ದೆ ಅವ್ರು ಹೋದರು ಇವನೇನು ಮಾಡಿದ ಅವ್ರು ಹೋದ ತಕ್ಷಣ ಐದು ಸಾವಿರ ರೂಪಾಯಿ ನೋಡಿ ಜೇಬ್ ಹಾಕೊಂಡು ಸರ್ರ ಅಂತ ಓಡ್ದ ಎಲ್ಲಿ ಓಡ್ದ ತರಕಾರಿ ಅಂಗಡಿಗೆ ಹೋದ ನೋಡಯ್ಯ ಐದು ಸಾವಿರ ಬಾಕಿ ಇತ್ತು ನಂದು ನೀವು ಸಾಲ ಕೊಟ್ಟಿಲ್ಲ ಅಂತ ತರಕಾರಿ ಕೊಡ್ತಿರ್ಲಿಲ್ಲ ನನಗೆ ನೋಡಿ ಐದು ಸಾವಿರ ಕೊಟ್ಟಿದ್ದೀನಿ ಸಾಲ ಮುಗಿತಾ ತಕ್ಷಣ ಗಿರಾಕಿ ಬಂದಿದೆ ದೊಡ್ಡ ಗಿರಾಕಿ ಬಂದಿದೆ ಇದಕ್ಕೆ ನಮ್ಮ ಅಂಗಡಿಗೆ ನಮ್ಮ ಅದಕ್ಕೆ ಹೋಟೆಲ್ಗೆ ಎಲ್ಲ ತರಕಾರಿ ತಕ್ಷಣ ಕಳು ತಕ್ಕ ಕಳಿಸು ಅಂದ ಹೇಳಿ ಈ ಕಡೆ ಬಂದ ಅವ್ನು ತರಕಾರಿ ಒಂದು ದುಡ್ಡು ಗೆಜೆ ಬೇಸ್ಕೊಂಡು ಸೈ ಅಂತ ಹೊಡೆದ ರೈತನ ಕಡೆ ನೋಡೋ ದುಡ್ಡು ಕೊಟ್ಟಿಲ್ಲ ಅಂತ ತರಕಾರಿ ಸಪ್ಲೈ ಮಾಡೋದು ಬಿಟ್ಟಿದ್ಯಾ ನೀನು ಹೋಟೆಲಿ ದೊಡ್ಡ ಗಿರಾಕಿ ಬಂದಿದೆ ತಕ್ಷಣ ತರಕಾರಿ ಸಪ್ಲೈ ಮಾಡ್ದ ಅಂಗಡಿಗೆ ಅಂದ ಅವನೇನು ಮಾಡ್ದ ದುಡ್ಡು ಇಸ್ಕೊಂಡು ತನ್ನ ಹೆಂಡತಿ ಹೇಳ್ದ ದುಡ್ಡು ಬೇಕು ದುಡ್ಡು ಬೇಕು ಅಂತ ಒದ್ದಾಡ್ತಿದ್ದೆಲ್ಲ ಪ್ರತಿ ಸಲ ಅದೇನೋ ಸಾಲ ಮಾಡಿದ್ದು ತೀರಿಸ್ಬಿಡು ಸಾಲ ತೀರಿಸ್ಬಿಡು ಅಂದ ಆ ಹೆಣ್ಮಟ್ಕೊಂಡು ಸೀದಾ ಹೋಟೆಲ್ಗೆ ಓಡ್ಬಂದ್ಲು ಆಕೆ ತಮ್ಮ ತಮ್ಮನ ಹೆಂಡತಿ ಬಂದು ಹೋಟೆಲಲ್ಲಿ ಇದ್ರಂತೆ ಒಂದು ತಿಂಗಳು ಹಿಂದೆ ಆ ಖರ್ಚು ನಾನು ಓಡ್ಕೋತೀನಿ ಜಂಬುದಿಂದ ಹೇಳ್ಬಿಟ್ಟಿದ್ದೆ ಬಂದ್ಲು ಹಂಗೆ ಕೇಳಿ ಹೋಟೆಲ್ ಅವನು ಕೇಳ್ತಾ ದುಡ್ಡು ಕೊಟ್ಟಿಲ್ಲ ಅಂತ ನೋಡಪ್ಪ ಐದು ಸಾವಿರ ರೂಪಾಯಿ ಬಿಲ್ ಇತ್ತಿಲ್ಲ ನಂದು ತಗೋ ಸಾಲ ಮುಗಿತಾ ಈ ನಾನು ಕಾಡಬೇಡ ಇನ್ನ ಅಂತ ಆಕೆ ಹೋದ್ಲು ಆಕೆ ಇಟ್ಟು ಹೋಗೊಂದು ಎರಡು ನಿಮಿಷಕ್ಕೆ ಅವನು ಪ್ರವಾಸಿ ಬಂದ ಪ್ರದೇಶಿ ಬಂದು ನೋಡ್ದ ಹೋಟೆಲ್ ನನಗೆ ಇಷ್ಟ ಆಗಲಿಲ್ಲ ಏನೂ ಚೆನ್ನಾಗಿಲ್ಲ ಬೇಡ ಅಂತ ದುಡ್ಡು ಜೇಬನ್ ಹಾಕೊಂಡು ಮನೆ ಹೋದ ಈ ನೋಡಿ ಏನಾಗಿದೆ ಅಂತ ಎಲ್ಲರೂ ಸಾಲದಿಂದ ಮುಕ್ತಾಗಿದ್ದಾರೆ ಯಾರೂ ಖರ್ಚು ಮಾಡಲಿಲ್ಲ ಯಾರೂ ಖರ್ಚು ಮಾಡಲಿಲ್ಲ ನಾನು ಇದು ಹೇಳ್ತೀನಲ್ಲ ನೋಡಿ ಆ ಹೋಟೆಲ್ ವ್ಯಾಪಾರಿ ತನ್ನ ತರಕಾರಿ ಅಂಗಡಿಯವನು ಸಾಲ ಕ್ಲಿಯರ್ ಮಾಡಿದ ತರಕಾರಿ ಅಂಗಡಿಯವನು ರೈತನ ಸಾಲ ಕ್ಲಿಯರ್ ಮಾಡಿದ ರೈತನ ಹೆಂಡತಿ ಹೋಟೆಲ್ ಕ್ಲಿಯರ್ ಮಾಡಿದ್ಲು ಎಲ್ಲರೂ ಸಾಲ ಮುಕ್ತ ಆದರೂ ಅದು ಯಾರಿಗೂ ದುಡ್ಡು ಬರಲಿಲ್ಲ ಇದೆಲ್ಲ ಆಗೋದು ಹೇಳ್ತೀನಲ್ಲ ಇದೊಂದೆಲ್ಲೋ ಪ್ಲಾನ್ ಇದೆ ಮೇಲೆ ಪ್ಲಾನ್ ಅಲ್ಲಿ ನೀವು ಋಣಭಾರ ಆಗ್ಬೇಕು ಅಂತ ನಾವು ನಾ ಸಾಲ ಮಾಡಿದೀನಿ ನಾ ಸಾಲ ಮಾಡಿದೀನಿ ಅಂತ ಒದ್ದಾಡ್ತಿರ್ತೀನಲ್ಲ ಎಷ್ಟೋ ಸ್ಟ ನಿಮಗೆ ಪರಿಹಾರಗಳು ಬಂದು ನಿಮ್ಮ ಕಲ್ಪನೆ ಕೂಡ ಇರಲ್ಲ ಪರಿಹಾರ ಹೆಂಗೆ ಆಗ್ತದೆ ಅಂತ ಟಕ್ ಅಂತ ಬಂದ್ಬಿಡ್ತದೆ ಅಲ್ಲಿವರೆಗೂ ನಮ್ಮ ಹೊಳದಿರೋದಿಲ್ಲ ಹೆಂಗಾಗ್ತದೆ ಅಂತ ಅದಕ್ಕೆ ಹೇಳ್ತಾನೆ ಭಾಳ ಚಿಂತೆ ಮಾಡಬೇಡ ಪರಿಹಾರ ನೀ ಮಾಡ್ಕೊಂಡೆ ಅಂತೂ ಅನ್ಬೇಡ ನಾನು ಅಲ್ಲಿ ಕೆಲಸ ಮಾಡಿದೆ ಅನ್ಬೇಡ ಬಿಟ್ಬಿಡೋದನ್ನು ಅದಕ್ಕೆ ಹೇಳ್ತಾರೆ ಇರೋದು ಒಂದೇ ಮಾರ್ಗ ಅಂತ ಒಂದೇ ಒಂದು ಹಾದಿ ನಮಗಿರೋದು ನ ಅನ್ಯಥೇ ತೋಸ್ತಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ಧನ ಅಂತ ಹೇಳ್ಕೊಂಡು ಹೋಗ್ತೀವಿ ನಾವು ನನಗೆ ಯಾವಾಗಲೂ ಶರಣಾಗುತ್ತಾಗಬೇಕು ತ್ವಮೆವ ಶರಣಮ್ಮಮ್ಮ ಅನ್ನೋದು ಹೇಳೋದು ಭಾಳ ಸುಲಭ ಬಾಯಿಂದ ಮಾಡೋದು ಕಷ್ಟ ಪೂರ್ತಿ ಹಾರ್ಕೊಂಡ್ಬಿಡ್ಬೇಕು ಅದನ್ನು ಹಾರ್ಕೊಂಡಾಗ ಮಾತ್ರ ಆಗ್ತದೆ ಹಸನ್ ಅಂತ ಒಬ್ಬ ಸೂಫಿ ಸಂತ ಇದ್ದ ಅವನು ಗುರುಗಳೇ ಎದ್ದಿದ್ದಿಲ್ಲಂತೆ ಸಾಮಾನ್ಯವಾಗಿ ಸೂಫಿ ಪರಂಪರೆಯಲ್ಲಿ ಕೂಡ ಗುರು ಪರಂಪರೆ ಗುರು ಇರಬೇಕು ಅವನು ಕೇಳಿದ್ರಂತೆ ನಿಮ್ಮ ಗುರುಗಳೇ ಇರಲಿಲ್ವೇನೋ ಹಸನ ಕೇಳಿದ್ರಂತೆ ಯಾರು ಹೇಳಿದ್ರು ಗುರು ಇರಲಿಲ್ಲ ಅಂಥೇಳಿ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಂದು ಘಟನೆ ನನಗೆ ಗುರು ಆಗಿತ್ತು ಅಂತ ಒಬ್ರದ್ದು ಇಬ್ಬರದ್ದು ಹೇಳು ನನಗೆ ಈ ದೊಡ್ಡ ಆಧ್ಯಾತ್ಮಿಕ ಆಗಿದ್ದೀಯಲ್ಲ ನೀನು ನಿನಗೆ ಇದ್ರ ಬಗ್ಗೆ ಪ್ರೀತಿ ಕಳಿಸ್ದವ್ರು ಯಾರು ಅಂತ ಆತ ಹೇಳ್ತಾನೆ ಎಲ್ಲಾರದು ಹೇಳ್ಕೊಂಡ್ರೆ ಕಷ್ಟ ಆಗ್ತದೆ ಮೂರು ಜನ ಮಾತ್ರ ಹೇಳ್ತೀನಿ ಅಂದ ನೋಡಿ ಹೇಗಿದೆ ಅವನಿಗೆ ಭಗವದ್ ಬಗ್ಗೆ ದೃಷ್ಟಿ ಬಂದದ್ದು ಎಲ್ಲಿದು ಬಂತು ಅಂತ ವಿಚಿತ್ರ ಅದಕ್ಕೆ ಹೇಳ್ತೀನಲ್ಲ ಯಾವ ಮೂಲೆಯಿಂದ ನಮಗೆ ಶರಣ ಮಮ್ಮ ಶರಣಾಗತಿ ಬರ್ತದೆ ಅಂತ ಗೊತ್ತಾಗಲ್ಲ ಅವನು ಹೇಳ್ತಾನೆ ಜಾನುವರಿ ತಿಂಗಳು ಬಗದಾದಿಗೆ ಹೋಗಿದ್ದೆ ವಿಪರೀತ ಚಳಿ ಇತ್ತು ಕತ್ಲೆ ಐದು ಗಂಟೆ ಕತ್ತಲೆ ಆಗಿಬಿಡ್ತದೆ ಹೊರಗಡೆ ಹೋಗ್ತಾ ಇದ್ದೆ ಏಳು ಗಂಟೆ ಆಗಿದೆ ಯಾರೂ ಮನೆ ಬಾಗಿಲು ತೆಗ್ದಿಲ್ಲ ನನಗೇನಾದರೂ ಇರೋ ಜಾಗ ಸಿಕ್ಕಿತಾ ಇವತ್ತು ಅಂತ ಒದ್ದಾಡ್ತಾ ಇದ್ದೆ ಒಬ್ಬ ಮನುಷ್ಯ ಮುಸಕ್ಕೆ ಹಾಕ್ಕೊಂಡು ಇದ್ದ ಅವನೇ ಮೋಸ ಸಿಕ್ಕೊಂಡು ರಸ್ತೆಯಲ್ಲಿ ಯಾರೂ ಸಿಗಲಿಲ್ಲ ನನಗೆ ಅಣ್ಣ ನಾನು ಹೊರಗಿನವನು ಬಂದಿದ್ದೀನಿ ಇಳ್ಕೊಳ್ಳೋಕೆ ಒಂದು ಜಾಗ ನನಗೆ ಒಂದು ದಿವಸ ಅಂದೆ ಅವನು ಮುಸುಕ್ ತರಿಸಿ ಕೇಳ್ದ ನನ್ನ ಜೊತೆ ಇರೋದಕ್ಕೆ ನಿನಗೆ ಅಭ್ಯಂತರ ಇಲ್ಲ ಅಂದರೆ ನನ್ನ ಜೊತೆ ಇರ್ಬೋದು ನೀನು ಏನು ತೊಂದರೆ ಅಂತ ಇವನು ಕೇಳ್ದೆ ನೋಡಪ್ಪ ನಾನು ಸ್ಪಷ್ಟವಾಗಿ ಹೇಳಬೇಕು ನಾನು ಕಳ್ಳ ಕಳ್ಳತನ ಮಾಡ್ತೀನಿ ನಾನು ಕಳ್ಳತನ ನೀವು ಸನ್ಯಾಸಿ ಕಂಡಂಗೆ ಕಾಣಿಸ್ತೀಯಾ ನಾನು ಕಳ್ಳರ ಮನೆಯಲ್ಲಿ ಇರೋದಕ್ಕೆ ನಿನಗೇನು ತೊಂದರೆ ಇಲ್ಲ ಅಂದರೆ ಇರ್ಬೋದು ನನಗೇನು ತೊಂದರೆ ಕಳ್ಳತನ ಮಾಡೋದು ನೀನು ನನಗೇನು ಸಂಬಂಧ ಇದೆ ಅಂತ ಮನೇಲಿ ಇದ್ದವನು ನೀವು ಕಳ್ಳ ಕಳ್ಳತನ ಕಳತನ ಬರೋದಕ್ಕೆ ಬೆಳಗ್ಗೆ ಬಂದ ತಕ್ಷಣ ಏನಾದರೂ ಸಿಕ್ತಾ ಅಂತ ಇವನು ಕೇಳ್ದ ಏನೂ ಸಿಗಲಿಲ್ಲ ಭಗವಂತನ ಕೃಪೆ ಇದ್ದರೆ ನಾಳೆ ಸಿಕ್ಕಿತು ಅಂದ ಮರು ದಿವಸ ಹೋದ ಮರು ಸಿಗಲಿಲ್ಲ ಎಂಟು ದಿವಸ ಆಯಿತು ಏನಪ್ಪಾ ಅಂತ ಕೇಳ್ದ ಅವ್ನು ಹೇಳ್ದೆ ಇರಲಿ ಬಿಡು ಭಗವಂತನ ಇಚ್ಛೆದು ನಾಳೆ ಸಿಕ್ಕಿತ್ತು ಅಂದ ಅವಾಗ ಹಸನ್ ಅಂತಾನೆ ನಾನು ಸನ್ಯಾಸಿ ಅನ್ಕೊಂಡವನು ನನಗೆ ಖಾತ್ರಿ ಇಲ್ಲ ಭಗವಂತ ಇದ್ದಾನೆ ಅಂತ ಎಷ್ಟೋ ಸಂಶಯ ಬರುತ್ತೆ ನಾನು ಪ್ರಾರ್ಥನೆ ಮಾಡೇ ಮಾಡ್ತೀನಿ ಮಾಡೇ ಮಾಡ್ತೀನಿ ಭಗವಂತ ಕೇಳಿಸ್ಕೊತಾನೆ ಇಲ್ಲವೋ ಅನ್ಕೋತೀನಿ ಆದರೆ ಇವನಿಗೆ ಎಷ್ಟು ನಂಬಿಕೆ ಇದೆ ನೋಡಿ ಭಗವಂತ ನಾಳೆ ಸಿಕ್ಕಿತ್ತು ಅಂತಾನೆ ಅವನು ಅವನಿಗಿರೋ ನಂಬಿಕೆ ನನಗಿಲ್ವಾ ಅಂತ ನಂಬಿಕೆ ಬಂತು ಎರಡನೇ ನಂಬಿಕೆ ಬಂದದ್ದು ಒಂದು ನಾಯಿಯಿಂದ ನೀರಡಿಕೆ ಆಗಿಬಿಟ್ಟಿದೆ ಬಿಸಿಲು ಧಗ ಧಗ ಉರಿತಾ ಇದೆ ಸಮುದ್ರ ಮರುಭೂಮಿ ಎಲ್ಲ ಕಡೆನೂ ಅವರೊಂದು ಓ ಎಸ್ ಎಸ್ ಇದೆ ಒಂದು ಸಣ್ಣ ಕೆರೆ ಇದೆ ನೀರು ಕುಡಿಬೇಕು ಅಂತ ಹೋದೆ ಬಾಯಿ ಹೋಗಿತ್ತು ನನಗಿಂತ ಜೋರೋಗ ನಾಯಿ ಓಡೋಯ್ತು ನನಗಿಂತ ನೀರಡಿಕೆ ಜಾಸ್ತಿ ಆಗಿರ್ಬೇಕು ಅದಕ್ಕೆ ಅಲ್ಲಿ ಹೋಯ್ತು ನಾನು ನೋಡ್ತಾ ಇದ್ದೆ ಏನು ಮಾಡ್ತಾಯಿದೆ ಅಂತ ಅದು ಸೀದಾ ನೀರಿನವರು ಓಡ್ಕೊಂಡು ಹೋಯ್ತು ನಿಂತ್ಕೊಂಡ್ಬಿಡ್ತು ಜೋರಾಗಿ ಬಗಳು ವಾಪಸ್ ಬಂತು ಮತ್ತೆ ಹೋಯ್ತು ಬಗಳೂ ವಾಪಸ್ ಬಂತು ಮೂರು ನಾಲ್ಕು ಸಲ ಹೀಗೆ ಮಾಡ್ತು ಯಾಕಂದರೆ ನೀರು ಹತ್ತಿರ ಹೋದಾಗ ನೀರೆಲ್ಲದ ಮುಖ ಕಾಣಿಸ್ತು ಇನ್ನೊಂದು ನಾಯಿ ಇರಬೇಕು ಅಂತ ಬಗಳು ವಾಪಸ್ ಬಂತು ನಾಲ್ಕೈದು ಸಲ ಏನು ಅನಿಸ್ತೋ ಗೊತ್ತಿಲ್ಲ ಹಿಂಗಾದ ನೀರಡಿಕೆ ಪರಿಹಾರ ಆಗಲ್ಲ ಅಂತ ನೀರೆಲ್ಲ ಹಾಕೊಂಡ್ಬಿಡ್ತು ಹಾರ್ಕೊಂಡ್ಬಿಟ್ಟು ನೀರು ಕುಡಿದು ವಾಪಸ್ ಹೋಯಿತು ಆಗ ನನಗನ್ನಿಸ್ತು ನಾನು ಭಕ್ತ ಅಂತ ದಂಡೆ ಮೇಲೆ ನಿಂತ್ಕೊಂಡಿದ್ದೀನಿ ಭಗವಂತ ಇದ್ದಾನ ಭಗವಂತ ಇದ್ದಾನ ಭಗವಂತ ಇದ್ದಾನ ಅಂತ ಅವಾಗ ಅರ್ಥ ಆಯಿತು ಭಗವಂತ ಇದ್ದಾನ ಪರೀಕ್ಷೆ ಮಾಡೋದಲ್ಲ ಅವನ ಕೈಯಲ್ಲಿ ಹಾಕೊಂಡ್ಬಿಡಬೇಕು ಅಂತ ಅರ್ಥ ಆದದ್ದು ಆ ನಾಯಿಯಿಂದ ಕಲಿತೆ ನಾನು ಕೊನೆಗೆ ಇನ್ನೊಂದು ಕಲ್ತದ್ದು ಪುಟ್ಟ ಮಗುವಿಂದ ಕಲಿತೆ ಒಬ್ಬರು ಮನೆಗೆ ಹೋದಾಗ ಅಲ್ಲ ಮನೆ ಅವಾಗ ದೀಪ ಎಲೆಕ್ಟ್ರಿಕ್ ದೀಪ ಇಲ್ಲಲ್ಲ ದೀಪ ಮುಂಬತ್ತಿ ಹಚ್ಕೊಡ್ಬೇಕು ಅಥವಾ ಹಣತಿ ಹಚ್ಕೊಡ್ಬೇಕು ಇವ್ನೊಂದು ಕೋಣೆ ಕೊಟ್ಟು ಇರ್ಕೊಳ್ಳಕ್ಕೆ ಮಗು ಕಡೆಯಿಂದ ತಾಯಿ ಒಂದು ದೀಪ ಕಳಿಸಿದ್ಲಂತೆ ಒಳಗಿಟ್ಟು ಬಾ ಅತಿಥಿಗಳು ಬಂದಿದ್ದಾರೆ ಅಂತ ಆ ಮಗು ತೊಗೊಂಡು ಹೋಗಿ ಆ ಕಟ್ಟೆ ಮೇಲೆ ಇಡ್ತು ದೀಪ ಇವನು ಜ್ಞಾನಿ ಅಲ್ಲ ಇವನು ಹಸನು ಪರೀಕ್ಷೆ ಮಾಡಬೇಕು ಅನ್ನಿಸ್ತು ಮಗುನ ಬಾ ಮಗು ಇಲ್ಲಿ ಈ ದೀಪ ಇದೆಯಲ್ಲ ಇದಕ್ಕೆ ಬತ್ತಿ ಇದೆಯಲ್ಲ ಈ ಬೆಳಕು ಬಂದದ್ದು ಎಲ್ಲಿಂದ ಅಂತ ಕೇಳಿದ್ನಂತೆ ಪುಟ್ಟ ಮಗುಗೆ ಆ ಬೆಳಕು ಬಂದದ್ದು ಎಲ್ಲಿಂದ ಅಂತ ಆ ಮಗು ಇನ್ ಮುಖ ನೋಡ್ತು ದೀಪ ಕೈಯಲ್ಲಿ ಹಿಡ್ಕೊಳ್ತು ಮುಗ್ಧವಾಗಿ ನಕ್ಕ ಬಿಟ್ಟು ಉಫ್ ಅಂತ ಊದಿ ಆರಿಸ್ಬಿಟ್ಟು ಬೆಳಕೆಲ್ಲಿ ಹೇಳು ಅಂತಂತೆ ಬಂದದ್ದು ಬಂದದ್ದೆಲ್ಲಿಂದ ಅವನು ಕೇಳಿದ್ನಲ್ಲ ಬೆಳಕೆ ಎಲ್ಲಿ ಹೋಯ್ತು ಹೇಳು ಅಂತ ಆಗ ಹಸನ್ ಹೇಳ್ತಾನೆ ನನಗೆ ಜ್ಞಾನೋದಯ ಆದದ್ದು ಬುದ್ಧಿ ಇದೆ ಅಂತ ಮುಗ್ಧತೆ ಮುಂದೆ ಪರೀಕ್ಷೆ ಮಾಡೋಕ್ಕೆ ಹೋಗ್ಬೇಡ ಯಾವತ್ತೂ ಅವನು ಹೇಳ್ತಾನೆ ನನಗೆ ಈ ಮನ್ ಅನ್ಯಥ ಶರಣಂ ನಾಸ್ತಿ ತೊಮೆಯುವ ಶರಣಮ್ಮ ಕಲ್ತದ್ದು ನಾಯಿಯಿಂದ ಕಲ್ತದ್ದು ಹಾಗೆ ನಮಗೆಲ್ಲ ಯಾವುದೋ ಕ್ಷಣಕ್ಕೆ ಬರಬೇಕದು ನನ್ನಲ್ಲ ಅಂತ ಹೇಳಿ ಹಾಗೆ ಬರೋದಾದರೆ ನಾನು ಮಾಡಿದ ಎಲ್ಲ ಕೆಲಸ ಈಶ್ವರನಿಗೆ ಪ್ರಿಯವಾಗ್ತದೆ ಅನ್ನೋ ದೃಷ್ಟಿಯಿಂದ ಮಾಡಿದಾಗ ನನಗೆ ಯಾವುದು ಕರ್ಮದ ಲೇಪವು ಅಂಟುಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಹಿಂದಕ್ಕೊಂದು ಸಲ ಯಾವತ್ತೋ ಹೇಳಿದ್ದೆ ಅಂತ ನೆನಪು ನನಗೆ ಯಾದವಾರ್ಯರ ಬಗ್ಗೆ ಹೇಳಿದ್ದೆ ಅದನ್ನು ಮಾತು ಹೇಳಿ ನಿಲ್ಲಿಸಿಬಿಡ್ತೇನೆ ಯಾದವಾರ್ಯರು ಅಂತ ಇದ್ದರು ಬಹುದೊಡ್ಡ ಗುರುಗಳು ಭಕ್ತರು ಭಗವಂತನು ಭಕ್ತರು ಅವ್ರ ಮನೆಯಲ್ಲೊಂದು ಗುರುಕುಲ ನಡೆಸ್ತಾ ಇದ್ರು ಇಪ್ಪತ್ತೈದು ಜನ ಮಕ್ಕಳು ಇದ್ರು ಅವ್ರ ಪಾಠ ಹೇಳ್ಕೊಂಡು ಜೀವನ ಮಾಡ್ತಿದ್ರು ಅವ್ರ ಜೀವನ ಕಷ್ಟನೇ ಗುರುಗಳದು ಉತ್ಪನ್ನ ಇಲ್ಲ ಯಾರಾದರೂ ಕೊಟ್ಟರೆ ಉಂಟು ಇಲ್ಲದೇ ಇಲ್ಲ ಹಾಗೆ ಬಡತನದಲ್ಲಿ ಏನೋ ಗಂಜಿನೋ ಏನೋ ಮಾಡ್ಕೊಂಡು ಮಕ್ಕಳಿಗೆ ತಿನಿಸಿ ಗಂಡ ಹೆಂಡತಿ ಇಬ್ರು ಇರ್ತಾಯಿದ್ರು ಒಂದು ಸಲ ಪರಿಸ್ಥಿತಿ ಹೇಗೆ ಬಂತು ಅಂದರೆ ಮನೇಲಿ ಒಂದು ಕಾಳಿನ ಚೂರಿಲ್ಲ ಎಲ್ಲಿ ಬರೋ ನಂಬಿಕೆ ಇಲ್ಲ ಇವರೊಂದು ಹೆಂಡತಿ ಬಂದು ಗಂಡನಿಗೆ ಹೇಳ್ತಾಳೆ ಎಷ್ಟು ದಿವಸ ಹೇಗೋ ಮಾಡಿದ್ವಿ ಹ್ಯಾಗ್ಯಾಗೋ ಅನುಕೂಲ ಆಗ್ತಾಯಿತ್ತು ಇದ್ದದ್ದನ್ನು ಹಾಕಿದ್ವಿ ನಮಗೆ ಉಪವಾಸ ಅಭ್ಯಾಸ ಆಗಿ ಹೋಗಿದ್ದು ಇಬ್ಬರಿಗೂ ನಡೆಯಿಲ್ಲ ಈ ಮಕ್ಕಳಿಗೆ ಏನು ಮಾಡಲಿ ಒಂದು ಕಾಳು ಕೂಡ ಇಲ್ಲ ಇವತ್ತು ದಯವಿಟ್ಟು ಹೋಗಿ ಯಾರನ್ನಾದರೂ ಕೇಳಬಾರ್ದೆ ಊರಲ್ಲಿ ತುಂಬ ಮರ್ಯಾದೆ ಇದೆ ನಿಮಗೆ ಸ್ವಲ್ಪ ಕಳಿಸ್ಕೊಡು ಅಂದ್ರೆ ಕಳಿಸ್ಕೊಡ್ತಾರೆ ಮಕ್ಕಳಿಗೆ ಕೇಳಿ ಬನ್ನಿ ಅಂದರು ಇವ್ರೆಂದು ಕೈ ಚಾಚಿ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಭಗವಂತನ್ಬಿಟ್ರಿ ನೀನು ಯಾರು ಮುಂದೆ ಕೈ ಚಾಚಲ್ಲ ಅಂತ ಪ್ರತಿಜ್ಞೆ ಮಾಡಿದವರು ಭಗವದ್ಗೀತೆ ಅತ್ಯಂತ ಪ್ರಿಯವಾದಂಥದ್ದು ಅದರಲ್ಲಿ ಒಂದು ಶ್ಲೋಕ ಯಾವುದದು ಅನ್ಯಥ ಇದು ಹ್ಞೂ ಯಾವುದದು ಅನ್ಯ ಮಾ ಏ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗೇಮಂ ವಹಾಮೆಹಮ್ಮ ಅಂತ ಅದು ತುಂಬ ಪ್ರಿಯವಾದಂಥದ್ದು ಅವ್ರ ಜೀವನಕ್ಕೆ ನಂಬಿಕೆ ಇದ್ದದ್ದು ಭಗವಂತ ನಾನು ಕೈ ಬಿಡಲ್ಲ ಅಂತ ನಂಬಿಕೆ ಇದ್ದದ್ದು ಅದು ಓದಿದಾಗ ಸಂಟಾಗ್ಬಿಡ್ತು ಭಗವಂತ ಇಷ್ಟು ವರ್ಷ ಕಾಪಾಡಿದೆಲ್ಲಪ್ಪ ಪ್ರಭು ನನ್ನ ಇವತ್ತು ಯಾಕೆ ಕೈ ಬಿಟ್ಟೆ ನಾನು ನನಗೇನು ತೊಂದರೆ ಇಲ್ಲ ಮಕ್ಕಳಿಗೆ ಏನು ಹೇಳಿ ನಾನು ಏನು ಮುಖ ತೋರಿಸಲಿ ಅವರಿಗೆ ನೀನು ಮಾತು ಸುಳ್ಳು ಮಾಡ್ಕೊಂಬಿಟ್ಟೆ ನೀನು ಅಂತ ಕೋಪದಿಂದ ಆ ಭಗವದ್ಗೀತೆ ಆ ಪಾಠದ ಪುಸ್ತಕ ತೆಗೆದು ಕೆಂಪು ಮಸಿಯಿಂದ ಆ ಶ್ಲೋಕದ ಮೇಲೆ ಹಾಕಿದ್ರು ಜೋರಾಗಿ ಗೀರ್ ಬಿಟ್ಟರು ಗೀರ್ ಬಿಟ್ಟು ಪುಸ್ತಕ ಮುಚ್ಚಿ ಹೆಗಲ ಮೇಲೆ ಶಲ್ಯ ಹಾಕ್ಕೊಂಡು ಹೊರಗೊಟ್ರು ಅಂಗಡಿ ಹತ್ತಿರ ಹೋದರು ಅಂಗಡಿ ಹತ್ತಿರ ಹೋದಾಗ ಯಜಮಾನ್ರು ಬಂದು ಹ್ಯಾಕ್ ಚೆನ್ನಾಗಿದ್ದಾರ ಸ್ವಾಮಿ ಏನು ಸಾಮಾನು ಬೇಕಾ ಕಳಿಸ್ಕೊಡ್ಲ ಅಂತ ಅವನೇ ಕೇಳಿದ ಇವರು ಬೇಡಪ್ಪ ಸುಮ್ಮನೆ ಬಂದಿದ್ದೆ ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ ಅಂತ ಮಾತಾಡ್ಕೊಂಡು ಹೋದರು ಕೇಳೋ ಮನಸ್ಸಿಲ್ಲಲ್ಲ ಕೇಳೋ ಧೈರ್ಯ ಇಲ್ಲ ಕೇಳಬಾರ್ದು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅವ್ನು ಬಿಟ್ರಿ ನೀನು ಯಾರಿಗೂ ಕೈ ಚಾಚಲ್ಲ ಅಂತ ತಿಳ್ಕೊಂಡಿದ್ದಾರೆ ಒಂದು ಆಂಜನೇಯನ ದೇವಸ್ಥಾನ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರು ಮನಸ್ಸು ತುಂಬಿ ಹತ್ರ ಇಂಥ ಪರಿಸ್ಥಿತಿ ನನಗೆ ಎಂದೂ ಬರಬಾರ್ದು ಭಗವಂತ ಮಕ್ಳು ಏನು ಹೇಳಿ ನಾನು ಏನು ಮುಖ ತೋರಿಸಲಿ ಎಂತ ಹತ್ರರು ಏನು ಮಾಡ್ತಾರೆ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ರು ನಾಲ್ಕು ಗಂಟೆವರೆಗೂ ಅಲ್ಲೇ ಇದ್ರು ಆಮೇಲೆ ಮನೆ ಕಡೆ ಹೋದ್ರೆ ಏನು ಯಾರು ಆಗಿರುತ್ತೆ ನೋಡೋಣ ಅಂತ ಮನೆ ಹತ್ರ ಹೋದರೆ ಮಕ್ಕಳಲ್ಲಿ ಆಟ ಆಡ್ಕೊಂಡಿದ್ದಾರೆ ಹೊರಗಡೆ ಸಂತೋಷವಾಗಿದ್ದಾರೆ ಮನೆಯೊಂದು ಘಮ ಘಮ ವಾಸನೆ ಬರುತ್ತೆ ಅಡುಗೆ ಮಾಡಿದ್ದು ಹೆಂಡತಿ ಓಡ್ ಬಂದರು ಎಲ್ಲಿ ಹೋಗಿದ್ದೀರಿ ನೀವು ಅಂತ ಕೇಳಿ ಎಲ್ಲಿ ಹೋಗಿದ್ದೀರಿ ತಂದು ಕಾಯ್ದೀವಿ ನಿನ್ಗೋಸ್ಕರ ಮಕ್ಕಳೆಲ್ಲ ಕಾದು ಕಾದು ಈಗ ಊಟ ಮುಗಿಸಿದ್ರು ನೀವೆಲ್ಲಿ ಹೋಗಿದ್ರಿ ಇವರೊಂದು ಅದೆಲ್ಲ ಬಿಡು ಅಡುಗೆ ಮಾಡಿದ್ಯಾ ಎಲ್ಲಿಂದ ಒಂದು ಸಾಮಾನೆಲ್ಲ ಅಂದು ಆಕೆ ಕಲ್ಲಿ ಇದೇನು ಹೇಳ್ತೀರಿ ನೀವು ನಿಮಗೆ ಗೊತ್ತಿಲ್ವಾ ಯಾವಾಗ ಬಂದು ಹೋಯ್ತಲ್ಲ ಬೆಳಗ್ಗೆ ನೀವೇ ಕಳಿಸಿತ್ತಾನೆ ನೀವೇ ಕಳಿಸಿದ್ದೀರಂತೆ ಎಷ್ಟು ಕಳಿಸೋದ್ರಿ ಈ ಸಾಮಾನದನ್ನು ಸ್ವಲ್ಪ ಬೇಕು ಅಂತ ಹೇಳಿದಕ್ಕೆ ಮೂರ್ನಾಲ್ಕು ತಿಂಗಳಾಗೋಡ್ ಸಾಮಾನ ಬಂದುಬಿಟ್ಟಿದೆ ಮನೆಗೆ ಅಷ್ಟು ಕಳಿಸಿದ್ದೀರಿ ಮತ್ತು ಇಷ್ಟು ನಿರ್ದಯಿ ಯಾವಾಗಾದರೆ ನೀವು ತುಂಬ ನಿರ್ದಯಿ ಆಗಿಬಿಟ್ಟಿದ್ದೀರಿ ನೀವು ಇನ್ನು ಸ್ವಭಾವ ಅಲ್ಲ ನಿಮ್ಮದು ಯಾಕೆ ನಾನೇನು ಮಾಡಿದೆ ಅಂತ ಕೇಳಿದ್ರಿ ಇವರು ಆ ಹುಡುಗ ಹೊತ್ಕೊಂಡು ಬಂದಿದ್ದಾನಲ್ಲ ಬಂಡಿಯಿಂದ ಹೊತ್ಕೊಂಡು ಹೊತ್ಕೊಂಡು ತಂದು ಚೀಲ ಚೀಲ ಸಾಮಾನು ಇಡ್ತಾನೆ ಮಾತೇ ಇಲ್ಲ ಯಾಕೋ ಮಗು ಮಾತಾಡ್ತಾ ಇಲ್ಲ ಅಂತ ಕೇಳಿದರೆ ನಾಲಿಗೆ ತೋರಿಸ್ತಾನೆ ಬಳ ಬಳ ರಕ್ತ ಸುರಿತಾ ಸುರಿತಾಯಿದೆ ನಾಲಿಗೆಯಿಂದ ನಾಲಿಗೆ ಕತ್ತರಿಸ್ಬಿಟ್ಟಿದ್ದೀರಂತೆ ಅವನು ಹೇಳಿದ ಅಮ್ಮ ತಪ್ಪಾಗ್ಬಿಟ್ಟಿದ್ದ ನನ್ನ ಕಡೆಯಿಂದ ಯಜಮಾನ್ರು ಹೇಳಿದರು ಕಾಲು ಕಾಲಕ್ಕೆ ತಂದು ಹಾಕು ಅಂತ ಹೇಳಿದರು ನಾನೇ ಜವಾಬ್ದಾರಿ ಮರೆತು ಬಿಟ್ಟಿದ್ದೀನಿ ಹಾಕೋದು ಮರ್ತು ಬಿಟ್ಟಿದ್ದೀನಿ ಯಜಮಾನ್ರ ಕೋಪ ಮಾಡ್ಕೊಂಡು ಬಂದು ನನ್ನ ನಾಲಿಗೆ ಕತ್ತರಿಸ್ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ ಯಾಕೆ ಹಂಗೆ ಮಾಡಿದ್ರಿ ಅಂತ ಕೇಳಿದರು ಆಗ ಯಾವುದು ವಾರಿಗೂ ಒಂದು ಮಿಂಚು ಹೊಳ್ದಂಗೆ ಆಯ್ತು ಆ ಬಂದವನು ಆ ಹುಡುಗ ಯಾರೂ ಅಲ್ಲ ಭಗವಂತಾನೇ ಬಂದದ್ದು ಆ ರೂಪದಲ್ಲಿ ಅಂತ ಅದಕ್ಕೆ ಹೋಗಿ ಆ ಪುಸ್ತಕ ತೆಗೆದು ನಮಸ್ಕಾರ ಮಾಡಿ ಇನ್ನೆಂದೂ ಪರೀಕ್ಷೆ ಮಾಡಲ್ಲ ಭಗವಂತಾನೇನ ಅದು ಕೇಳ್ತಾರೆ ಯೋಗಕ್ಷೇಮಂ ವಹಾಮೇಹಂ ಯಾವಾಗ ಅಂದಾಗ ಅನನ್ಯಾಶ್ಚಿಂತ ಆದಾಗ ಅಣು ಕ್ಷಣವೂ ಬಿಡದೆ ಅವನು ನೆನೆಸ್ಕೊಂಡ್ರೆ ಅವನು ಶರಣಾಗತಿ ಆದರೆ ಮಾತ್ರ ನಿಮ್ಮನ್ನ ಎಂದೂ ಯೋಗಕ್ಷೇಮವನ್ನು ನೋಡ್ಕೋತಾನೆ ಅಂತ ಆ ನಂಬಿಕೆ ಇದ್ದರೆ ಮಾತ್ರ ನಾನು ಮಾಡಿದಂಥ ಕೆಲಸ ನನಗೆ ಕಪ್ಪನ್ನು ಅಂಟಿಸೋಲ್ಲ ಶುದ್ಧವಾಗಿ ಈ ರೀತಿ ಮಾಡಿದಾಗ ಬದುಕು ಹಸನಾಗ್ತದೆ ಇದು ಗೃಹಸ್ಥ ಮಾರ್ಗ ಅಂತ ಎರಡನೇ ಮಂತ್ರ ಹೇಳಿದೆ ಅಲ್ಲಿ ಮಾತು ನಿಲ್ಲಿಸೋಣ